ಬೆಂಗಳೂರಲ್ಲಿ ಸೋಂಕು ಇಳಿಕೆ ಇದೆ ಜಿಲ್ಲೆಗಳಲ್ಲೂ ಆಗ್ತದೆ ಆದರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಸೋಂಕು ಆದಂತಾಗಿದೆ ಹಳ್ಳಿಗಳಲ್ಲಿ ಕರೋನಾ ಸೋಂಕು ಹತೋಟಿಗೆ ಬರ್ತಾ ಇಲ್ಲ ಹೀಗಾಗಿ ಮಹಾರಾಷ್ಟ್ರ ಮಾದರಿಯನ್ನ ನಮ್ಮ ರಾಜ್ಯದಲ್ಲಿ ಸರ್ಕಾರ ಅನುಸರಿಸುತ್ತಾ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಒಂದು ರೂಲ್ಸ್ಗಳಿದೆ ನೋಡ್ತಾ ಹೋಗೋಣ ಮುಂದಕ್ಕೆ ಹಾಟ್ಸ್ಪಾಟ್ಗಳಲ್ಲಿ ಮಹಾ ಮಾಡೆಲ್ ಜಾರಿಗೆ ತರ್ತಾರ ಸಿ ಎಂ ಅಷ್ಟಕ್ಕೂ ಮಹಾಮದರಿ ಲಾಕ್ ಡೌನ್ ಏನ್ ಗೊತ್ತಾ ನೋಡ್ತಾ ಹೋಗೋಣ ಕೇಸ್ಗಳು ಜಾಸ್ತಿ ಇರುವಂತಹ ಜಿಲ್ಲೆಗಳಲ್ಲಿ ಟಫ್ ರೂಲ್ಸ್ ಅನ್ನ ತರೋದು ಏನೋ ಒಂದಷ್ಟಕ್ಕೆ ರಿಲೀಫ್ ಕೊಟ್ಟಿದ್ದಾರೆ ಅಂತವುಗಳನ್ನು ಕೂಡ ತೆಗೆದುಕೊಳ್ಳುವ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದಂಗಿದೆ ಮತ್ತಷ್ಟು ಟಫ್ ರೂಲ್ಸ್ ಗಳನ್ನ ಹೇರುವ ಸಾಧ್ಯತೆ ಕೂಡ ಇದೆ ಕೇಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಒಂದು ಜಿಲ್ಲೆಗಳಲ್ಲಿ ಟಫ್ ರೂಲ್ಸ್ ಗಳನ್ನ ತರೋದು ಗ್ರಾಮೀಣ ಪ್ರದೇಶದಲ್ಲಿ ಕೇಸ್ಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅಗತ್ಯ ವಸ್ತು ಖರೀದಿಗೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೋದು ಈಗ ಹತ್ತು ಗಂಟೆ ತನಕ ಇತ್ತು ಈಗ ಮೊದಲ ಹತ್ತದ ರಿಲೀಫ್ ಕೊಡ್ತಾರೆ ಒಂದಷ್ಟು ಸಡಿಲಿಕೆ ಸಿಗುತ್ತೆ ಅಂತ ಅಂದ್ರೆ ಅವ್ರು ಅದ ಅವಾಗ ಏನ್ ಮಾಡ್ಬೋದು ಇವರು ಅಗತ್ಯ ವಸ್ತುಗಳ ಖರೀದಿಗೆ ಒಂದು ಹನ್ನೊಂದು ಗಂಟೆ ತನಕ ಅವಕಾಶವನ್ನ ಮಾಡಿಕೊಡ್ಬಹುದು ಈಗ ಮಹಾರಾಷ್ಟ್ರದಲ್ಲಿ ಹಾಗೆ ಇದೆ ಕೇಸ್ ಕಡಿಮೆ ಆಯ್ತು ಅಂತ ಅವ್ರಿನ್ ತೆಗ್ದಿಲ್ಲ ಎಲ್ಲೆಲ್ಲಿ ಬಿಗಿ ಮಾಡಬೇಕೋ ಅಲ್ಲೆಲ್ಲ ಬಿಗಿ ಮಾಡಿದ್ದಾರೆ ಎಲ್ಲೆಲ್ಲಿ ಕರೋನಾ ಹರಡುತ್ತೋ ಅಲ್ಲಿ ಹರಡದಂತೆ ಏನು ಕ್ರಮ ತಗೊಳ್ಬೇಕೋ ಅವ್ರು ತಗೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮಲ್ಲಿ ಆಗುತ್ತಾ ತಗೊಂಡ್ರೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಅಗತ್ಯ ವಸ್ತು ಖರೀದಿಗೆ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಕೂಡ ಅವಕಾಶವನ್ನ ಮಾಡಿಕೊಡ್ಬೋದು ಜನರ ಓಡಾಟ ಅಂತರ್ ಜಿಲ್ಲೆಗಳ ಓಡಾಟಕ್ಕೂ ಬ್ರೇಕ್ ಎಲ್ಲಿ ಕೇಸಸ್ಗಳು ಜಾಸ್ತಿ ಇದೆ ಅಲ್ಲಿ ಜನರನ್ನ ಓಡಾಟ ಮಾಡೋದನ್ನ ಅಥವಾ ಅವರ ಓಡಾಟವನ್ನ ತಡೆಯೋದು ಏನೋ ಅಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಜನ ಓಡಾಡದಂತೆ ಅಂದ್ರೆ ಬಹುಶಃ ಅಲ್ಲೂ ಕೂಡ ಬಸ್ ಫೆಸಿಲಿಟೀಸ್ನೇ ಮತ್ತಷ್ಟು ದಿನಗಳ ಕಾಲ ನಿಲ್ಲಿಸ್ತಾರೆ ಅಂತ ಕಾಣುತ್ತೆ ಅಂತರ್ ಜಿಲ್ಲಾ ಓಡಾಟಕ್ಕೂ ಕೂಡ ಬ್ರೇಕ್ ಸರ್ಕಾರಿ ಕಚೇರಿಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಸಿಬ್ಬಂದಿಗೆ ಅವಕಾಶವನ್ನ ಮಾಡಿಕೊಡ್ಬೋದು ಓಕೆ ಗೌರ್ಮೆಂಟ್ ಆಫೀಸ್ಗ ಒಂದು ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಶೇಕಡ ಐವತ್ತಲ್ಲ ಇಪ್ಪತ್ತೈದರಷ್ಟು ಶೇಕಡಾ ಇಪ್ಪತ್ತೈದರಷ್ಟು ಸಿಬ್ಬಂದಿಗೆ ಅವಕಾಶ ಒಂದೂರು ಜನ ಇದ್ದಾರೆ ಆ ಕಚೇರಿಲಿ ಅಂದ್ರೆ ಒಂದು ಇಪ್ಪತ್ತೈದು ಜನಕ್ಕೆ ಮಾತ್ರ ಹೋಗ ಕೆಲಸ ಮಾಡುವ ಅವಕಾಶವನ್ನು ಮಾಡಿಕೊಡ್ಬೋದು ಸೋಂಕು ಇಳಿದಿರುವ ಜಿಲ್ಲೆಗಳಿಗೆ ಮಾತ್ರ ವಿನಾಯಿತಿಯನ್ನು ಘೋಷಣೆ ಮಾಡ್ಬೋದು ಅದರ್ವೈಸ್ ಒಂದು ಗಂಟೆ ಎಕ್ಸ್ಟೆಂಡ್ ಮಾಡಿ ಅಗತ್ಯ ವಸ್ತುಗಳ ಖರೀದಿಗೆ ಉಳಿದಂಥವು ಎಲ್ಲವನ್ನ ಈಗ ಹೇಗಿದೆ ಹಾಗೆ ಆಸ್ ಇಟ್ ಈಸ್ ಫಾಲೋ ಮಾಡೋಕ್ಕೆ ಹೇಳ್ಬೋದು ಅಂತ ಕಾಣುತ್ತೆ ಬಟ್ ಎಲ್ಲಿ ಸೋಂಕು ಕಡಿಮೆ ಆಗಿದೆ ಎಕ್ಸಾಂಪಲ್ ನಮ್ಮ ಬೆಂಗಳೂರನ್ನು ತಗೊಂಡಂತೆ ಅಂತಹ ಜಿಲ್ಲೆಗಳಲ್ಲಿ ಮಾತ್ರ ವಿನಾಯಿತಿಯನ್ನು ಕೊಡುವಂತೆ ಕಾಣಿಸ್ತಾ ಇದೆ ಅಗತ್ಯ ವಸ್ತು ಖರೀದಿಗೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಅವಕಾಶ ಓಕೆ ಒಂದು ಹನ್ನೊಂದು ಗಂಟೆ ತನಕ ಮಾಡಬಹುದು ಅನ್ನುವ ಮಾಹಿತಿ ಸಿಗ್ತಾ ಇದೆ ಮಾಡಬಹುದು ಅಥವಾ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ಅವರಿಗೆ ಮಾಡಿಕೊಡ್ಬೋದು ಉಳಿದ ಸೇವೆಗಳಿಗೂ ಕೂಡ ಮಧ್ಯಾಹ್ನದವರೆಗೂ ಅವಕಾಶವನ್ನು ಮಾಡಿಕೊಡುವಂತೆ ಕಾಣಿಸ್ತಾ ಇದೆ ಮಾಡಿಕೊಡಬಹುದು ಎಲ್ಲ ಕೇಸ್ಗಳು ಜಾಸ್ತಿ ಆಗಿದೆ ಅಂತಹ ಜಿಯ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಈ ರೀತಿಯ ರೂಲ್ಸ್ ಅನ್ನ ತರಬಹುದು ಉಳಿದ ಸೇವೆಗಳಿಗೂ ಕೂಡ ಮಧ್ಯಾಹ್ನದವರೆಗೂ ಅವಕಾಶವನ್ನ ಮಾಡಿಕೊಡ್ಬಹುದು ಸೊ ಇದಿಷ್ಟು ಮಹಾಮಾದರಿ ಲಾಕ್ಡೌನ್ ತರಬಹುದು ಅನ್ನಲಾಗ್ತಾ ಇದೆ